ದೇಹದ ಹೊರಗೆ ನಡೆಯುವುದನ್ನು ನೀವು ಯಾವಾಗಲೂ ನಿಯಂತ್ರಿಸಲು ಸಾಧ್ಯವಿಲ್ಲ. ಆದರೆ ದೇಹದ ಒಳಗೆ ಏನು ನಡೆಯುತ್ತದೆ ಎಂಬುದನ್ನು ನೀವು ಯಾವಾಗಲೂ ನಿಯಂತ್ರಿಸಬಹುದು. ಯೋಗವು ಯಾವುದೇ ಖರ್ಚಿಲ್ಲದೆ ನಿಮಗೆ ಉತ್ತಮ ಆರೋಗ್ಯವನ್ನು ನೀಡುತ್ತದೆ. ಅದು ನಿಮ್ಮ ದೊಡ್ಡ ಸಂಪತ್ತಿಗೆ ಕಾರಣವಾಗುತ್ತದೆ. ಇಂದು ವಿಶ್ವ ಯೋಗ ದಿನದ ಅಂಗವಾಗಿ ಹುಕ್ಕೇರಿ ಪಟ್ಟಣದ ಹೊರವಲಯದಲ್ಲಿರುವ ಪ್ರತಿಷ್ಠಿತ ವಿದ್ಯಾಸಂಸ್ಥೆಯಾದ ಸ್ವಾಮಿ ವಿವೇಕಾನಂದ ಶಾಲೆಯಲ್ಲಿ ವಿಶ್ವ ಯೋಗ ದಿನಾಚರಣೆ ನಿಮಿತ್ತವಾಗಿ ಎಲ್ಲ ವಿದ್ಯಾರ್ಥಿಗಳು ಯೋಗಾಭ್ಯಾಸ ಮಾಡಿ ಯೋಗದ ಮಹತ್ವವನ್ನು ಪಡೆದುಕೊಂಡರು. ಹೌದು, ಹುಕ್ಕೇರಿ ಪಟ್ಟಣದ ಹೊರವಲಯದಲ್ಲಿರುವ ಸ್ವಾಮಿ ವಿವೇಕಾನಂದ ಶಾಲೆಯಲ್ಲಿ ವಿಶ್ವ ಯೋಗ ದಿನಾಚರಣೆ ಕಾರ್ಯಕ್ರಮವನ್ನು ಶಾಲಾ ವಿದ್ಯಾರ್ಥಿಗಳೊಂದಿಗೆ ಸಸಿಗೆ ನೀರುಣಿಸುವ ಮೂಲಕ ಪ್ರಾಂಶುಪಾಲರಾದ ಅನಿಲ್ ಪಾಟೀಲ್ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಪ್ರಾಂಶುಪಾಲರಾದ ಅನಿಲ್ ಪಾಟೀಲ್ ಅವರು ಮಾತನಾಡಿ, ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಯೋಗ ಮಾಡಬೇಕು. ನಿಯಮಿತವಾಗಿ ಯೋಗ ಮಾಡುವುದರಿಂದ ನಿಮ್ಮ ಜ್ಞಾಪಕ ಶಕ್ತಿಯೊಂದಿಗೆ ಆರೋಗ್ಯವು ಸುಧಾರಿಸುತ್ತದೆ ಎಂದು ವಿದ್ಯಾರ್ಥಿಗಳಿಗೆ ಸಲಹೆ ನೀಡಿದರು. ಮೆನಿ ಮೋರ್ ಟೈಮ್ಸ್ ವಿ ಫೀಲ್ ದಟ್ ವೈ ಯೋಗ. ಯೋಗ ಇಸ್ ಫಾರ್ ದ ಲೈಫ್. ಯೋಗಾಸನ ಏನಕ್ಕೆ ಅಂತಕ್ಕಂಥ ಒಂದು ಪ್ರಶ್ನೆ ಬಂದಾಗ, ಜೀವನಕ್ಕಾಗಿ ಯೋಗ ಅಂತಕ್ಕಂಥದ್ದು ನಿಮ್ಮನ್ನು ಹೆಚ್ಚಿನ ಒಂದು ಸಮಯವನ್ನು ತೆಗೆದುಕೊಳ್ಳೋದಿಲ್ಲ. ಹೆಲ್ದಿ ಮೈಂಡ್ ಇನ್ ಹೆಲ್ದಿ ಬಾಡಿ ಅಂತ ಹೇಳ್ತಾರೆ, ತಿಳಿತಾ? ಸೊ ಆ ನಿಟ್ಟಿನಲ್ಲಿ ನೀವೆಲ್ಲರೂ ಆರೋಗ್ಯಯುತ ಜೀವನವನ್ನು ನಿಮ್ಮನ್ನು ಆಗಿಸ್ಕೊಳ್ಬೇಕು ಅಂತಿದ್ರೆ ಆಲ್ ನೀಡ್ ಟು ಗೋ ಫಾರ್ ಯೋಗ. ಎಲ್ಲರೂ ಯೋಗಾಸನವನ್ನು ಅಭ್ಯಾಸ ಮಾಡಬೇಕು. ಯೋಗಾಸನವನ್ನು ದಿನನಿತ್ಯ ಮಾಡಿದ್ದೇ ಆದರೆ ಯಾವುದೇ ರೋಗಗಳಿರಲ್ಲ, ನಮ್ಮ ಆರೋಗ್ಯ ಉತ್ತಮವಾಗಿರ್ತದೆ ಅನ್ನೋ ಹಿನ್ನೆಲೆಯಲ್ಲಿ ಎಲ್ಲರೂ ಯೋಗಾಸನವನ್ನು ಮಾಡಬೇಕು. ಯೋಗಾಸನ ಪ್ರಪ್ರಥಮವಾಗಿ ಭಾರತದಲ್ಲಿ ಬೆಳೆದಿರತಕ್ಕಂತಹ ಒಂದು ವ್ಯಾಯಾಮದ ಒಂದು ಭಾಗವಾಗಿದ್ದು ಅದನ್ನು ಇವತ್ತು ವಿಶ್ವವೇ ಅನುಕರಣೆ ಮಾಡ್ತಾ ಇದೆ. ಇದು ವಿಶ್ವ ಯೋಗ ದಿನಾಚರಣೆ. ಭಾರತದಲ್ಲಿ, ಕರ್ನಾಟಕದಲ್ಲಿ ಒಂದು ಊರಲ್ಲಿ ಆಚರಣೆ ಮಾಡ್ತಕ್ಕಂಥದ್ದಲ್ಲ, ಇಡೀ ವಿಶ್ವನೇ ಕೂಡ ಯೋಗಾಸನಕ್ಕೆ ಮನ್ನಣೆಯನ್ನು ನೀಡಿ ಎಲ್ಲರೂ ಇದನ್ನು ತಮ್ಮದಾಗಿಸ್ಕೊಂಡಿದ್ದಾರೆ. ಆ ಹಿನ್ನೆಲೆಯಲ್ಲಿ ವಿಶ್ವಕ್ಕೆ ಯೋಗವನ್ನು ಪರಿಚಯಿಸಿರತಕ್ಕಂತಹ ಭಾರತ ಇವತ್ತು ವಿಶ್ವ ಗುರುವಾಗಿ ಬೆಳಗಲಿದೆ. ವಿಶ್ವವೇ ಭಾರತದತ್ತ ನೋಡ್ತಿದೆ. ಆ ಹಿನ್ನೆಲೆಯಲ್ಲಿ ನಾವೆಲ್ಲರೂ ಯೋಗಾಸನವನ್ನು ರೂಢಿಸ್ಕೊಂಡ್ಬಿಟ್ಟು ಉತ್ತಮವಾದ ಆರೋಗ್ಯವನ್ನು ಪಡ್ಕೊಂಡು ಎಲ್ಲರೂ ಕೂಡ ಉತ್ತಮ ಜೀವನವನ್ನು ನಡೆಸಬೇಕಾಗಿರ್ತಕ್ಕಂಥದ್ದು. ಇದರ ಜೊತೆ ಜೊತೆಗೆ ವಿದ್ಯಾರ್ಥಿಗಳಾಗಿರ್ತಕ್ಕಂತಹ ತಾವುಗಳು ಕೂಡ ಯೋಗಾಸನವನ್ನು ಮಾಡಿದಲ್ಲಿ, ದಿನನಿತ್ಯ ಯೋಗಾಭ್ಯಾಸ ಮಾಡಿದಲ್ಲಿ ನಿಮ್ಮ ಆರೋಗ್ಯದ ಜೊತೆ ಜೊತೆಗೆ ಏಕಾಗ್ರತೆ ಕೂಡ ಹೆಚ್ಚಲಾಗ್ತಿದೆ. ದ ಕಾನ್ಸಂಟ್ರೇಷನ್ ಪವರ್ ವಿಲ್ ಬಿ ಮೋರ್ ವಿತ್ ದ ಯೋಗ ಇಫ್ ಯು ಆರ್ ಪ್ರಾಕ್ಟೀಸಿಂಗ್ ಪ್ರಾಣಾಯಾಮ ಆರ್ ಮಿನಿಮಮ್ ಯೋಗಾಸನ ಅದ ಅದೇ. ಹಾಂ, ದೇರ್ ಆರ್ ಯೋಗಾ ಥೆರಪೀಸ್. ಯು ನೀಡ್ ಟು ಪ್ರಾಕ್ಟೀಸ್ ಇಟ್ ಎವ್ರಿ ಡೇ ಸೊ ದಟ್ ಯು ಕ್ಯಾನ್ ಇಂಪ್ರೂವ್ ಯುವರ್ ಕಾನ್ಸಂಟ್ರೇಷನ್ ಆನ್ ಸ್ಟಡೀಸ್. ವಾಟ್ ಎವರ್ ವರ್ಕ್ ಯು ಆರ್ ಡೂಯಿಂಗ್ ದ ಕಾನ್ಸಂಟ್ರೇಷನ್ ವಿಲ್ ಬಿ ಮೋರ್. ಸೊ ವಿಶ್ ಆಲ್ ಹ್ಯಾಪಿ ಇಂಟರ್ನ್ಯಾಷನಲ್ ಯೋಗಾ ಡೇ. ಈ ಸಂದರ್ಭದಲ್ಲಿ ಯೋಗ ಶಿಕ್ಷಕರಾದ ಬಿ ಎಂ ಹನುಮನ್ನವರ್ ಅವರು ಎಲ್ಲ ವಿದ್ಯಾರ್ಥಿಗಳಿಗೆ ಯೋಗಾಭ್ಯಾಸದ ವಿವಿಧ ಭಂಗಿಗಳನ್ನ ತಿಳಿಸಿಕೊಟ್ರು ಹಾಗೂ ಅದರ ಮಹತ್ವವನ್ನ ತಿಳಿಸಿದ್ರು. ಈ ಸಂದರ್ಭದಲ್ಲಿ ರಾಣಿ ಚೆನ್ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರಾದ ಸಂಜೋತಾ ಪಾಟೀಲ್, ಸ್ವಾಮಿ ವಿವೇಕಾನಂದ ಶಾಲಾ ಶಿಕ್ಷಕರಾದ ಲಲಿತಾ ರಾವ್, ಯುವಾಂಗ್, ಹೇತುಲಾ, ಸರಿಸಲಾ, ಸಿಜೋ, ಮೆನ್ಲಿ, ಜಸ್ಲಿನ್, ದೊಮೋಲೋ ಸೇರಿದಂತೆ ಶಾಲೆಯ ಶಿಕ್ಷಕ ಸಹ ಶಿಕ್ಷಕಿಯರು, ಸಿಬ್ಬಂದಿ ವರ್ಗದವರು ಮತ್ತು ಆಡಳಿತ ಮಂಡಳಿಯ ಸದಸ್ಯರು ಉಪಸ್ಥಿತರಿದ್ದರು. ಕಾರ್ಯಕ್ರಮದ ನಿರೂಪಣೆಯನ್ನ ಮಾರುತಿ ಕೋಟೆ ನಡೆಸಿಕೊಟ್ರು. ಮಹಾಲಿಂಗ್ ಪಾಟೀಲ್, ಸತ್ಯಂ ನ್ಯೂಸ್, ಹುಕ್ಕೇರಿ. ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.